Hello students, I am Shukumar HB. I would like to discuss about lesson number 5, that is concert. Before going to discuss, I will tell you those who have not subscribed to my channel till now, please subscribe my channel for more videos. Okay students, now let us move on to the MCQs on the lesson concert. Students, ನಾನು ಇದರಲ್ಲಿ ಕೆಲವು ಇಂಪಾರ್ಟೆಂಟ್ ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಸೆಲೆಕ್ಟ್ ಮಾಡಿ ನಾನು ಫ್ರೇಮ್ ಮಾಡಿದ್ದೀನಿ. ನೀವು ಇದನ್ನು ತುಂಬಾ ಚೆನ್ನಾಗಿ ಓದ್ಕೊಂಡ್ರೆ ಅವರು ಎಕ್ಸಾಮಿನೇಷನ್ ಅಲ್ಲಿ ಇದೇ ಕ್ವಶನ್ಸ್ ಬರಬಹುದು, ಅಥವಾ ಬರದೇ ಇದ್ರೆ ಇದೇ ಥೀಮ್ ಮೇಲೆ ಕ್ವಶನ್ಸ್ ಅನ್ನ ಅವರು ಟ್ವಿಸ್ಟ್ ಮಾಡಿ ಕೊಟ್ಟರು, ಬೇರೆ ತರ ಕೊಟ್ಟರು, ನೀವು ಈ ಥೀಮ್ ಮೇಲೆ ನೀವು ಆಪ್ಷನ್ ಮತ್ತೆ ಕ್ವಶನ್ ಅನ್ನ ಚೆನ್ನಾಗಿ ನೆನಪಿಟ್ಕೊಂಡ್ರೆ ನೀವು ಅಲ್ಲೂ ಕೂಡ ಬರೆಯೋಕ್ಕೆ ಚಾನ್ಸಸ್ ಚೆನ್ನಾಗಿರುತ್ತೆ. ಹಾಗಾಗಿ ಚೆನ್ನಾಗಿ ಓದಿ, ಟೆಕ್ಸ್ಟ್ ಬುಕ್ ಅನ್ನ ಚೆನ್ನಾಗಿ ಓದ್ಕೊಂಡು, ನಿಮಗೆ ನಿಮ್ಮ ಟೀಚರ್ಸ್ ಕೊಟ್ಟಿರ್ತಕ್ಕಂಥ ನೋಟ್ಸ್ನು ಕೂಡ ಓದ್ಕೊಂಡು, ನಾನು ಸೆಲೆಕ್ಟ್ ಮಾಡಿರ್ತಕ್ಕಂತಹ MCQs ಕೂಡ ಚೆನ್ನಾಗಿ ಓದ್ಕೊಂಡ್ರೆ ನಿಮಗಲ್ಲಿ ತುಂಬಾ ಚೆನ್ನಾಗಿ ಬರೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಕ್ವಶನ್ ಅನ್ನು ಶುರು ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್, ಸ್ಮಿತಾ ಅಂಡ್ ಅನಂತ್ಸ್ ಹೋಮ್ ಟೌನ್ ಈಸ್. ಸ್ಮಿತಾ ಮತ್ತು ಅನಂತ್ಸ್ ಅವರ ಹೋಮ್ ಟೌನ್, ಅವರ ಊರು ಹೋಮ್ ಟೌನ್ ಅಂದ್ರೆ ಈಸ್ ಯಾವುದು? ಬಾಂಬೆ, ಗಗನ್ಪುರ್, ಲಕ್ನೌ, ಡೆಲ್ಲಿ. ಯೋಚನೆ ಮಾಡಿ. ಎಸ್, ಗಗನ್ಪುರ್. ಗಗನ್ಪುರ್ ಎಸ್, ಗಗನ್ಪುರ್ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಅನಂತ್ ವಾಸ್ ಸಫರಿಂಗ್ ಫ್ರಮ್. ಅನಂತ್ ಯಾವ ಕಾಯಿಲೆಯಿಂದ ನರಳುತ್ತಾ ಇದ್ದ? ಸಫರಿಂಗ್ ಅಂದ್ರೆ ನರಳೋದು. ಯಾವ ಕಾಯಿಲೆಯಿಂದ ನರಳುತ್ತಾ ಇದ್ದ? ಹೈಪರ್ ಟೆನ್ಷನ್, ಟ್ಯೂಬರ್ಕ್ಯುಲೋಸಿಸ್, ಹೆಪಟೈಟಿಸ್ ಬಿ, ಕ್ಯಾನ್ಸರ್. ಎಸ್, ಫೋರ್ ಚಾಯ್ಸಸ್ ಆರ್ ದೇರ್. ವಿಚ್ ಚಾಯ್ಸ್ ಈಸ್ ಕರೆಕ್ಟ್? ಟೆಲ್ ಮಿ ದ ಆನ್ಸರ್. ಥಿಂಕ್ ಓವರ್ ದ ಆಪ್ಷನ್ಸ್. ಎಸ್, ಕ್ಯಾನ್ಸರ್. ಅನಂತ್ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್. ಅನಂತ್ ಕ್ಯಾನ್ಸರ್ ಇಂದ ಬಳಲ್ತಾ ಇದ್ದ. ಎಸ್. ಕ್ವಶನ್ ನಂಬರ್ 3, ಇಟ್ ಇಸ್ ಎ ಚಾನ್ಸ್ ಆಫ್ ಲೈಫ್ ಟೈಮ್, ಸೆಡ್ ಅನಂತ್. ವಾಟ್ ವಾಸ್ ದ ಚಾನ್ಸ್ ಆಫ್ ಲೈಫ್ ಟೈಮ್? ಇಟ್ ಈಸ್ ದ ಚಾನ್ಸ್ ಆಫ್ ಲೈಫ್ ಟೈಮ್ ತಾನಂತ ಹೇಳ್ತಾನೆ. ಇದು ಲೈಫ್ ಟೈಮ್ನ ಅಪರೂಪವಾದಂತಹ ಅವಕಾಶ ಅಂತ. ಅದು ಅಪರೂಪವಾದ ಅವಕಾಶ ಅನಂತ ಹೇಳ್ತಾನೆ. ಹಾಗಾದ್ರೆ ವಾಟ್ ವಾಸ್ ದ ಚಾನ್ಸ್? ಆ ಚಾನ್ಸ್ ಯಾವುದು? ಹಾಗಾದ್ರೆ ಟು ಪ್ಲೇ ಸಿತಾರ್, ಸಿತಾರನ್ನ ನುಡಿಸೋದು ಚಾನ್ಸ. ಟು ಪ್ಲೇ ವಿತ್ ಹಿಸ್ ಸಿಸ್ಟರ್, ಅವನ ಸಿಸ್ಟರ್ ಜೊತೆ ಆಟ ಆಡೋದು ಚಾನ್ಸ್, ಲೈಫ್ ಟೈಮ್ ಚಾನ್ಸ್. ಟು ಅಟೆಂಡ್ ಪಂಡಿತ್ ರವಿಶಂಕರ್ಸ್ ಕಾನ್ಸರ್ಟ್, ರವಿಶಂಕರ್ಸ್ ಮಾಡ್ಕೊಳ್ಳಿ, ಅಪಾಸ್ಟ್ರೋಫಿ ಕಾಮ ಎಸ್, ಅಪಾಸ್ಟ್ರೋಫಿ ಕಾಮ ಆದ್ಮೇಲೆ ಎಸ್ ಹಾಕೊಂಡ್ರೆ ಶಂಕರ್ಸ್ ಕಾನ್ಸರ್ಟ್, ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಟು ಅಟೆಂಡ್ ಪಂಡಿತ್ ರವಿಶಂಕರ್ಸ್ ಕಾನ್ಸರ್ಟ್, ಪಂಡಿತ್ ರವಿಶಂಕರ್ ಅವರ ಒಂದು ಸಂಗೀತ ಕಚೇರಿಯನ್ನು ಅಟೆಂಡ್ ಮಾಡೋದು ಲೈಫ್ ಟೈಮ್ ಚಾನ್ಸ. ಟು ವಾಚ್ ಎ ಸರ್ಕಸ್, ಸರ್ಕಸ್ ನ ವಾಚ್ ಮಾಡೋದು ಯಾವುದು ಹೇಳಿ ಆನ್ಸರ್. ಎಸ್, ಟು ಅಟೆಂಡ್ ಪಂಡಿತ್ ರವಿಶಂಕರ್ಸ್ ಕಾನ್ಸರ್ಟ್, ಪಂಡಿತ್ ರವಿಶಂಕರ್ ಅವರ ಕಾನ್ಸರ್ಟ್ ಅನ್ನ ಸಂಗೀತ ಕಚೇರಿಯನ್ನು ಅಟೆಂಡ್ ಮಾಡೋದು ಅವನಿಗೆ ಇಸ್ ಎ ಚಾನ್ಸ್ ಆಫ್ ಲೈಫ್ ಟೈಮ್. ಜೀವನದಲ್ಲಿ, ಜೀವಮಾನದಲ್ಲಿ ಅಪರೂಪವಾಗಿ ಒಂದೇ ಒಂದು ಚಾನ್ಸ್ ಅಂತ ಅವನು ಅನ್ಕೊಂಡಿದ್ದ. ಯಾಕೆಂದ್ರೆ ಅವರು ತುಂಬಾ ಗ್ರೇಟೆಸ್ಟ್ ಪ್ಲೇಯರ್ಸ್, ಅವರು ಸುಲಭವಾಗಿ ಸಿಗುವಂತವರಲ್ಲ, ಹಾಗಾಗಿ ಅವನ ಹಂಗ ಅನ್ಕೊಂಡಿದ್ದ. ಕ್ವಶನ್ ನಂಬರ್ 4, ಅನಂತ್ ವಾಸ್ ಎ ಡ್ಯಾಶ್ ಬಾಯ್, ಗುಡ್, ಕ್ವಿಕ್, ಟ್ಯಾಲೆಂಟೆಡ್, ಮೈಲ್ಡ್. ತುಂಬಾ ಈಸಿ ಕ್ವಶನ್, ಟ್ಯಾಲೆಂಟೆಡ್ ಬಾಯ್ ಹೌದಲ್ವಾ? ಎಸ್. ಕ್ವಶನ್ ನಂಬರ್ 5, ಪಂಡಿತ್ ರವಿಶಂಕರ್ ಇಸ್ ದ ಮ್ಯಾಸ್ಟ್ರೋ ಇನ್ ಪ್ಲೇಯಿಂಗ್. ಪಂಡಿತ್ ರವಿಶಂಕರ್ ಅವರು ಒಂದು ಪರಿಣಿತಿಯನ್ನ ಸಾಧಿಸಿದ್ರು ನುಡಿಸುವುದರಲ್ಲಿ, ಪ್ಲೇಯಿಂಗ್ ಅಲ್ಲಿ. ಪ್ಲೇಯಿಂಗ್ ಅಂದ್ರೆ ಇಲ್ಲಿ ಆಟ ಅಲ್ಲ, ನುಡಿಸುವುದು, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ನುಡಿಸುವುದು. ಯಾವುದನ್ನ ನುಡಿಸ್ತಾ ಇದ್ರು ಪಂಡಿತ್ ರವಿಶಂಕರ್? ತಬ್ಲಾ, ಸಿತಾರ್, ವಯಲಿನ್, ಡ್ರಮ್. ಯೋಚನೆ ಮಾಡಿ. ಎಸ್, ಸಿತಾರ್. ತಬಲಾ ನುಡಿಸ್ತಿದ್ದವರು ಅವ್ರ ಜೊತೆ ಇದ್ರಲ್ಲ ಇನ್ನೊಬ್ರು ಉಸ್ತಾದ್ ಅಲ್ಲ ರಖಾ ಅಂತ ಅವರು, ಬಟ್ ಪಂಡಿತ್ ರವಿಶಂಕರ್ ಪ್ಲೇ ಮಾಡ್ತಿದ್ದು
ಸಿತಾರ್ ನೆನ್ಪಿಟ್ಕೊಳ್ಳಿ. ಇಲ್ಲಿ ಪಂಡಿತ್ ರವಿಶಂಕರ್ ಕೇಳಿದ್ರೆ ಸಿತಾರ್ ಅಂತ ಹಾಕ್ಬೇಕು, ಉಸ್ತಾದ್ ಅಲ್ಲ ರಖಾ ಕೇಳಿದ್ರೆ ತಬಲಾ ಹಾಕ್ಬೇಕಾಗತ್ತೆ. ಹೂ ರಿಕ್ವೆಸ್ಟೆಡ್ ಪಂಡಿತ್ ರವಿಶಂಕರ್ ಟು ಪ್ಲೇ ಸಿತಾರ್ ಫಾರ್ ಅನಂತ್? ಹೂ ಅಂದ್ರೆ ಯಾರು, ಯಾರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಪಂಡಿತ್ ರವಿಶಂಕರ್ ಅವ್ರನ್ನ ಸಿತಾರ್ನ ಪ್ಲೇ ಮಾಡ್ಲಿಕ್ಕೆ ಅನಂತ್ಗೋಸ್ಕರ? ಅಂಡ್ ಸುಶೀಲ, ಸ್ಮಿತಾ, ಫಾದರ್, ಮದರ್. ಎಸ್, ಅನಂತ್ ಸಿಸ್ಟರ್ ಇದ್ಲಲ್ಲ ಸ್ಮಿತಾ, ಅವಳು ರಿಕ್ವೆಸ್ಟ್ ಮಾಡ್ಕೋತಾಳೆ ಪಂಡಿತ್ ರವಿಶಂಕರ್ ಅವ್ರನ್ನ ಅನಂತ್ಗೋಸ್ಕರ ನಮ್ಮ ಮನೆಗೆ ಬಂದು ಸಿತಾರ್ನ ಪ್ಲೇ ಮಾಡಿ ಅಂತ. ಕ್ವಶನ್ ನಂಬರ್ 7. ಎ ಗ್ರೇಟ್ ಪರ್ಫಾರ್ಮರ್ ಎಸ್ಪೆಷಲಿ ಎ ಮ್ಯೂಸಿಷಿಯನ್, ಗಿವ್ ಒನ್ ವರ್ಡ್. ಮ್ಯೂಸಿಕಲ್ ಫೀಲ್ಡ್ ಅಲ್ಲಿ ಒಂದು ದೊಡ್ಡ ಪರ್ಫಾರ್ಮರ್ ಆಗಿರ್ತಾರೆ ಅವರನ್ನು ನಾವು ಏನಂತ ಕರಿತೀವಿ? ಮೈಸ್ಟ್ರೋ, ಪ್ಲೇಯರ್, ಆರ್ಟಿಸ್ಟ್, ಸಿಂಗರ್. ಎಸ್, ಯೋಚನೆ ಮಾಡಿ. ಎಸ್, ಮೈಸ್ಟ್ರೋ. ನೆಕ್ಸ್ಟ್ ಕ್ವಶನ್ ನಂಬರ್ 8. ಐ ಮಸ್ಟ್ ಹಿಯರ್ ಹಿಮ್ ಅಂಡ್ ಸಿ ಹಿಮ್, ಹೂ ಸೆಡ್ ದಿಸ್? ನಾನು ಅವ್ರನ್ನ ನೋಡ್ಲೇಬೇಕು, ನಾನು ಅವ್ರನ್ನ ಅವರ ಒಂದು ಸಂಗೀತ ಕಚೇರಿಯನ್ನ ಕೇಳಿಸ್ಕೊಳ್ಳೇಬೇಕು. ಹಿಯರ್ ಅಂದ್ರೆ ಕೇಳಿಸ್ಕೊಳ್ಳೋದು, ಕೇಳಿಸ್ಕೊಳ್ಳೋದು. ಮತ್ತೆ ನಾ ಹೇಳಿದವ್ರು ಯಾರು? ಹೂ, ಯಾರು, ಯಾರು ಹೇಳಿದ್ರು? ಸ್ಮಿತಾ ಅಂಡ್ ಸುಶೀಲಾ, ಮದರ್, ಅನಂತ್. ಎಸ್, ಅನಂತ್ ಸೆಡ್ ದಿಸ್. ಮತ್ತೆ ಅನಂತ್ ಹೇಳ್ದ. ನೆಕ್ಸ್ಟ್ ಕ್ವಶನ್, ವಾಟ್ ವಾಸ್ ದ ಫ್ರೈಟನಿಂಗ್ ಟ್ರೂತ್ ಫಾರ್ ಸ್ಮಿತಾ? ಫ್ರೈಟನಿಂಗ್ ಅಂದ್ರೆ ಭಯವಾಗುವಂಥದ್ದು, ತುಂಬಾ ಒಂದು ಭಯಂಕರವಾದಂತಹ ಸತ್ಯ. ಟ್ರೂತ್ ಅಂದ್ರೆ ಸತ್ಯ, ಭಯಂಕರವಾದಂತಹ ಭಯಾನಕವಾದ ಸತ್ಯ ಸ್ಮಿತಾಳಿಗೆ ಯಾವುದಾಗಿತ್ತು? ದೇ ವಿಲ್ ಮೀಟ್ ದ ಡಾಕ್ಟರ್, ಡಾಕ್ಟರ್ನ ಮೀಟ್ ಮಾಡೋದು. ಅನಂತ್ ವಾಸ್ ಗೋಯಿಂಗ್ ಟು ಡೈ, ಅನಂತು ಸಾಯ್ತಾ ಇದ್ದೇನು ಸ್ವಲ್ಪ ದಿವಸದಲ್ಲಿ. ಅನಂತ್ ವಾಸ್ ಗೋಯಿಂಗ್ ಟು ಪ್ಲೇ ಸಿತಾರ್, ಅನಂತ್ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಸಿತಾರ್ನ ಪ್ಲೇ ಮಾಡ್ತಾನೆ ಅಂತಕ್ಕಂಥದ್ದು. ಅನಂತ್ ವಾಸ್ ರೆಡಿ ಟು ಅಟೆಂಡ್ ದ ಕಾನ್ಸರ್ಟ್, ಅನಂತ್ ಕಾನ್ಸರ್ಟ್ಗೆ ಅಟೆಂಡ್ ಮಾಡ್ಲಿಕ್ಕೆ ರೆಡಿ ಇದ್ನಲ್ಲ. ಅದು ಯಾವುದು? ಫ್ರೈಟನಿಂಗ್ ಟ್ರೂತ್, ಸತ್ಯ ಅದು. ಆದ್ರೆ ಭಯ ಬೀಳುವಂಥದ್ದು, ಭಯ ಬೀಳುವಂತಹ ಒಂದು ಸತ್ಯ ಯಾವುದು? ಎಸ್, ಅನಂತ್ ವಾಸ್ ಗೋಯಿಂಗ್ ಟು ಡೈ. ಅನಂತು ಇನ್ನೇನು ಸ್ವಲ್ಪ ದಿವಸದಲ್ಲಿ ಸಾಯ್ತಾನೆ. ಡೈ ಅಂದ್ರೆ ಸಾಯುವುದು, ಸಾಯ್ತಾನೆ ಅನ್ನೋದು ಫ್ರೈಟನಿಂಗ್ ಟ್ರೂತ್ ಆಗಿತ್ತು ಸ್ಮಿತಾಳಿಗೆ. ಕ್ವಶನ್ ನಂಬರ್ 10. ವೆನ್ ಎವರ್ ಅನಂತ್ಸ್ ಫ್ಯಾಮಿಲಿ ಕೇಮ್ ಟು ಬಾಂಬೆ, ದೇ ಸ್ಟೇಡ್ ವಿತ್? ಯಾವಾಗ್ಲಾದ್ರೂ ಅನಂತ್ಸ್ ಫ್ಯಾಮಿಲಿ ಬಾಂಬೆಗೆ ಬಂದ್ರೆ ದೇ ಸ್ಟೇಡ್, ಸ್ಟೇಡ್ ಅಂದ್ರೆ ಉಳ್ಕೊಳ್ಳೋದು, ವಿತ್ ಅಂದ್ರೆ ಜೊತೆ. ಯಾರ ಜೊತೆ ಉಳಿತಾ ಇದ್ರು? ಗ್ರ್ಯಾಂಡ್ ಫಾದರ್, ಅಂಕಲ್, ಹೋಟೆಲ್, ಆಂಟ್ ಸುಶೀಲಾ. ಎಸ್, ಆಂಟ್ ಸುಶೀಲಾ ಅವ್ರ ಮನೆ ಉಳಿತಾ ಇದ್ರು. ಕ್ವಶನ್ ನಂಬರ್ 11. ಅನಂತ್ಸ್ ಪೇರೆಂಟ್ಸ್ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸ್ ಇನ್ ದ ಮಿರಾಕಲ್ಸ್ ಆಫ್. ಅನಂತ್ಸ್ ಪೇರೆಂಟ್ಸ್ ಅವರು ಹೊಂದಿದ್ರು ಏನನ್ನ ಅಂದ್ರೆ ತುಂಬಾ ಹೈ ಹೋಪ್ಸ್ ಅನ್ನ ಹೊಂದಿದ್ರು. ಹೈ ಹೋಪ್ಸ್ ಅನ್ನ ಇಟ್ಕೊಂಡು ಅವರು ಬಾಂಬೆಗೆ ಬಂದಿದ್ರು. ಯಾವುದ್ರಲ್ಲಿ ಹೈ ಹೋಪ್ಸ್ ಅನ್ನ ಇಟ್ಕೊಂಡು ಬಾಂಬೆಗೆ ಬಂದಿದ್ರು? ಇನ್ ದ ಮಿರಾಕಲ್ಸ್ ಆಫ್, ಎಸ್, ಮಾಡರ್ನ್ ಸೈನ್ಸ್, ಟೆಕ್ನಾಲಜಿ, ಆಯುರ್ವೇದ, ಇನ್ಸ್ಟ್ರೂಮೆಂಟ್ಸ್. ಈ ನಾಲ್ಕರಲ್ಲಿ ಯಾವುದ್ರ ಮೇಲೆ ತುಂಬಾ ಒಂದು ನಂಬಿಕೆಯನ್ನ, ಭರವಸೆಯನ್ನ ಇಟ್ಕೊಂಡು ಬಂದಿದ್ರು? ಎಸ್, ಇನ್ ದ ಮಿರಾಕಲ್ ಆಫ್ ಮಾಡರ್ನ್ ಸೈನ್ಸ್. ಮಾಡರ್ನ್ ಸೈನ್ಸ್ ಮೇಲೆ ಒಂದು ಭರವಸೆಯನ್ನ ಇಟ್ಕೊಂಡು ಕ್ಯಾನ್ಸರ್ನ ಕ್ಯೂರ್ ಮಾಡಬಹುದೋ ಏನೋ ನೋಡೋಣ ಅನ್ಕೊಂಡು ಬಂದಿದ್ರು ಬಾಂಬೆಗೆ. ಕ್ವಶನ್ ನಂಬರ್ 12. ಸ್ಮಿತಾ ವೆಂಟ್ ಟುವರ್ಡ್ಸ್ ದ ಸ್ಟೇಜ್ ಟು. ಸ್ಮಿತಾ ಸ್ಟೇಜ್ ಕಡೆಗೆ ಹೋಗ್ತಾಳೆ. ಟುವರ್ಡ್ಸ್ ಅಂದ್ರೆ ಕಡೆಗೆ, ಸ್ಟೇಜ್ ಕಡೆಗೆ ಹೋಗ್ತಾಳೆ. ಹೋದ್ಲು ಟು, ಯಾಕೆ ಹೋದ್ಲು? ಟು ಮೀಟ್ ತಬ್ಲಾ ಪ್ಲೇಯರ್, ತಬ್ಲಾ ಪ್ಲೇಯರ್ನ ಮೀಟ್ ಮಾಡ್ಲಿಕ್ಕೆ. ರಿಕ್ವೆಸ್ಟ್ ರವಿಶಂಕರ್ ಟು ಕಮ್ ಟು ಅವರ್ ಹೌಸ್. ರವಿಶಂಕರ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಲಿಕ್ಕೆ, ನಮ್ಮ ಮನೆಗೆ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಲಿಕ್ಕೆ ಅವಳು ಸ್ಟೇಜ್ ಕಡೆಗೆ ಹೋದ್ಲು. ಟಾಕ್ ಅಬೌಟ್ ದ ಈವಿನಿಂಗ್ ಕಾನ್ಸರ್ಟ್, ಸಂಜೆ ಒಂದು ಸಂಗೀತ ಕಚೇರಿ ಇತ್ತಲ್ಲ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ಲು. ಆಫರ್ ಬೊಕೇಸ್ ಟು ರವಿಶಂಕರ್.
ರವಿಶಂಕರ್ ಅವರಿಗೆ ಬೊಕ್ಕೆ ಕೊಡ್ಲಿಕ್ಕೆ ಅಂದ್ರೆ ಹೂಗುಚ್ಛ ಇದ್ವಲ್ಲ ಅದನ್ನ ಕೊಡ್ಲಿಕ್ಕೆ ಹೋಗ್ತಾಳೆ. ಯಾವ್ದಕ್ ಹೋದ್ಲು ಸ್ಟೇಜ್ ಕಡೆಗೆ? ಯೋಚನೆ ಮಾಡಿ. ವಿಚ್ ಮಲ್ಟಿಪಲ್ ಚಾಯ್ಸ್ ಈಸ್ ಕರೆಕ್ಟ್? ಎಸ್, ಆಪ್ಷನ್ ಬಿ, ರಿಕ್ವೆಸ್ಟ್ ರವಿಶಂಕರ್. ರವಿಶಂಕರ್ ಅವರನ್ನ, ಸಿತಾರ್ ಪ್ಲೇಯರ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಲಿಕ್ಕೆ, ಟು ಕಮ್ ಟು ಅವರ್ ಹೌಸ್, ಅವಳ ಮನೆಗೆ ಬನ್ನಿ ಅಂತ ಕೇಳ್ಕೊಳ್ಲಿಕ್ಕೆ, ಅನಂತ್ಗೋಸ್ಕರ ನೀವು ಸಿತಾರ್ ಪ್ಲೇ ಮಾಡಿ, ಬಿಕಾಸ್ ಅನಂತ್ ಈಸ್ ಗೋಯಿಂಗ್ ಟು ಡೈ, ಸೊ ಪ್ಲೀಸ್ ಕಮ್ ಟು ಅವರ್ ಹೋಮ್ ಅಂಡ್ ಪ್ಲೀಸ್ ಪ್ಲೇ ಫಾರ್ ಮೈ ಬ್ರದರ್, ಪ್ಲೀಸ್ ಪ್ಲೇ ಸಿತಾರ್ ಫಾರ್ ಮೈ ಬ್ರದರ್ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿಕ್ಕೆ ಸ್ಟೇಜ್ ಕಡೆಗೆ ಧೈರ್ಯ ಮಾಡಿ ಹೋಗ್ತಾಳೆ. ನೆನ್ಪಿಟ್ಕೋಬೇಕು, ವೆರಿ ಇಂಪಾರ್ಟೆಂಟ್ ಕ್ವಶನ್. ಕ್ವಶನ್ ನಂಬರ್ 13. ಸಡನ್ಲಿ ಡೇರಿಂಗ್ ಥಾಟ್ ಕೇಮ್ ಟು ಸ್ಮಿತಾ. ಇಟ್ ವಾಸ್, ನೋಡಿ, ಡೇರಿಂಗ್ ಥಾಟ್. ಸ್ಟೇಜ್ ಕಡೆಗೆ ಹೋದ್ಲಲ್ಲ, ಅಲ್ಲಿ ಹೋಗ್ಬೇಕಾದ್ರೆ ಅವಳು ಧೈರ್ಯ ಮಾಡಿ ಹೋಗ್ತಾಳೆ. ಧೈರ್ಯ ಮಾಡಿ ಹೋದ್ಲು ಅಲ್ವಾ, ಒಂದು ಧೈರ್ಯ ಅವಳಿಗೆ ಬಂತು ಸ್ಮಿತಾಳಿಗೆ. ಆ ಧೈರ್ಯ ಯಾವುದು? ಎಸ್, ಹಿಂದಿನ ಒಂದು ಕ್ವಶನ್ ಅಲ್ಲಿ ಹೇಳಿದ್ನಲ್ಲ, ಅದೇ ಕ್ವಶನ್, ಅದೇ ಆಪ್ಷನ್ಸ್, ಅದೇ ಆನ್ಸರ್ ಅದೇ ಆಗುತ್ತೆ. ಸ್ಮಿತಾ ಟುವರ್ಡ್ಸ್ ವೆಂಟ್ ಟುವರ್ಡ್ಸ್ ದ ಸ್ಟೇಜ್ ಅಂತ ಹೇಳಿದ್ನಲ್ಲ, ರಿಕ್ವೆಸ್ಟ್ ಪಂಡಿತ್ ರವಿಶಂಕರ್ ಟು ಕಮ್ ಟು ಅವರ್ ಹೌಸ್ ಅನ್ನೋದು ಆನ್ಸರ್ ಆಗಿತ್ತು. ಇದೇ ಆನ್ಸರ್ ಅಲ್ಲೂ ಕೂಡ, ಸ್ಟೇಜ್ ಕಡೆಗೆ ಹೋಗ್ಬೇಕು ಅಂದ್ರೆ ಅವಳಿಗೆ ಒಂದು ಡೇರಿಂಗ್ ಥಾಟ್ ಬರುತ್ತೆ. ಒಂದು ಡೇರಿಂಗ್ ಥಾಟ್ ಅಂದ್ರೆ, ಡೇರಿಂಗ್ ಅಂದ್ರೆ ಧೈರ್ಯ ತುಂಬಿದ, ಧೈರ್ಯದ ಒಂದು ಯೋಚನೆ, ಆಲೋಚನೆ ಹೊಳೆಯುತ್ತೆ. ಅಂತ ಗ್ರೇಟ್ ಸಿತಾರಿಸ್ಟ್ ಹತ್ರ ಹೋಗೋದು ತುಂಬಾ, ಅವರು VVIP, ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್, ಅಂತವ್ರ ಹತ್ರ ಹೋಗಿ ಪರ್ಸನಲ್ ಆಗಿ ಭೇಟಿ ಮಾಡಿ ಮಾತಾಡೋದು ಇಟ್ ಇಸ್ ವೆರಿ ಇಂಪಾಸಿಬಲ್. ಅದಕ್ಕೋಸ್ಕರ ಅದನ್ನ ಡೇರಿಂಗ್ ಥಾಟ್ ಅಂತ ತಿಳ್ಕೊಳ್ತಾಳೆ ಅವಳು. ತುಂಬಾ ಧೈರ್ಯದ ಆಲೋಚನೆ ಮಾಡಿ ಹೋಗ್ತಾಳೆ. ಆ ಧೈರ್ಯದ ಆಲೋಚನೆ ಯಾವ್ದಪ್ಪ ಅಂದ್ರೆ, ಟೇಕಿಂಗ್ ಅನಂತ್ ಟು ಎ ಕ್ಯಾನ್ಸರ್ ಹಾಸ್ಪಿಟಲ್. ಅನಂತನ ಕ್ಯಾನ್ಸರ್ ಹಾಸ್ಪಿಟಲ್ಗೆ ತೆಗೆದುಕೊಂಡು ಹೋಗೋದು ಡೇರಿಂಗ್ ಥಾಟ್. ಗೋಯಿಂಗ್ ಟು ಕಾನ್ಸರ್ಟ್, ಸಂಗೀತ ಕಚೇರಿಗೆ ಹೋಗೋದು. ರಿಕ್ವೆಸ್ಟಿಂಗ್ ಪಂಡಿತ್ ರವಿಶಂಕರ್ ಟು ಪ್ಲೇ ಮ್ಯೂಸಿಕ್ ಫಾರ್ ಅನಂತ್, ಪಂಡಿತ್ ರವಿಶಂಕರ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಅನಂತ್ಗೋಸ್ಕರ ನೀವು ಮ್ಯೂಸಿಕ್ ಅನ್ನ ಸಿತಾರ್ನ ಪ್ಲೇ ಮಾಡಿ ಅಂತ. ವಿಸಿಟಿಂಗ್ ಪಾರ್ಕ್ ಇನ್ ದ ಲೇಟ್ ಈವಿನಿಂಗ್, ಸಾಯಂಕಾಲ ಪಾರ್ಕಿಗೆ ವಿಸಿಟ್ ಮಾಡೋದು, ಯಾವುದು ಡೇರಿಂಗ್ ಥಾಟ್? ಎಸ್, ರಿಕ್ವೆಸ್ಟಿಂಗ್ ಪಂಡಿತ್ ರವಿಶಂಕರ್ ಟು ಪ್ಲೇ ಮ್ಯೂಸಿಕ್ ಫಾರ್ ಅನಂತ್, ಟು ಪ್ಲೇ ಸಿತಾರ್ ಫಾರ್ ಅನಂತ್, ಅನಂತ್ಗೋಸ್ಕರ ನೀವು ಸಿತಾರ್ನ ಪ್ಲೇ ಮಾಡಿ, ಮ್ಯೂಸಿಕ್ನ ಪ್ಲೇ ಮಾಡಿ ಅಂತ ಪಂಡಿತ್ ರವಿಶಂಕರ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಅವಳು ಸ್ಟೇಜ್ ಕಡೆಗೆ ಹೋಗ್ತಾಳಲ್ಲ, ದಟ್ ಈಸ್ ದ ಡೇರಿಂಗ್ ಥಾಟ್. ನೆಕ್ಸ್ಟ್, ದ ತಬ್ಲಾ ಪ್ಲೇಯರ್ ಇನ್ ದ ಕಾನ್ಸರ್ಟ್ ವಾಸ್, ನಾನು ಮುಂಚೆನೆ ಹೇಳಿದ್ದೆ, ತಬ್ಲಾ ಪ್ಲೇಯರ್ ಕೇಳಿದ್ರೆ ನೀವು ಯಾರನ್ನ ಬರೀಬೇಕು ಅಂತ ಹೇಳಿದ್ದೆ. ಎಸ್, ತಬ್ಲಾ ಪ್ಲೇಯರ್ ದ ಕಾನ್ಸರ್ಟ್ ವಾಸ್, ಎಸ್ ಎಸ್, ಶಿವಕುಮಾರ್, ಜಾಕಿರ್ ಹುಸೇನ್, ಉಸ್ತಾದ್ ಅಲ್ಲ ರಖಾ, ಸೋಮೇಶ್ವರ್. ಎಸ್, ಉಸ್ತಾದ್ ಅಲ್ಲ ರಖಾ. ಎಸ್, ದಿಸ್ ಇಸ್ ದ ರೈಟ್ ಆನ್ಸರ್. ಎಸ್, ನೆಕ್ಸ್ಟ್ ಕ್ವಶನ್, ದ ಆಡಿಯನ್ಸ್ ರೆಸ್ಪೆಕ್ಟೆಡ್ ದ ಗ್ರೇಟ್ ಮಾಸ್ಟರ್ ಪಂಡಿತ್ ರವಿಶಂಕರ್ ಬೈ. ಆಡಿಯನ್ಸ್ ಅಂದ್ರೆ ಪ್ರೇಕ್ಷಕರು, ರೆಸ್ಪೆಕ್ಟ್ ಕೊಡ್ತಾರೆ ಯಾರಿಗೆ? ಗ್ರೇಟ್ ಮಾಸ್ಟರ್ ಪಂಡಿತ್ ರವಿಶಂಕರ್ಗೆ. ಬೈ, ಬೈ ಅಂದ್ರೆ ಥ್ರೂ, ಯಾವ ರೀತಿ ಕೊಟ್ರು? ಕ್ಲಾಪಿಂಗ್ ಲೌಡ್ಲಿ, ಜೋರಾಗಿ ಕ್ಲಾಪ್ ಮಾಡೋದ್ರ ಮೂಲಕ, ಶೂಟಿಂಗ್ ಸ್ಲೋಗನ್ ಆನ್ ಹಿಮ್, ಅವನ ಬಗ್ಗೆ ಒಂದು ಸ್ಲೋಗನ್ ಅನ್ನ ಕೂಗ್ಲಿಕ್ಕೆ ಕೂಗ್ತಾ ರೆಸ್ಪೆಕ್ಟ್ ಕೊಟ್ರ. ಸ್ಟ್ಯಾಂಡಿಂಗ್ ಓವೇಶನ್, ಎದ್ದು ನಿಂತು ಚಪ್ಪಾಳೆ ಹೊಡೆಯೋದು ಕಂಟಿನ್ಯೂಸ್ ಆಗಿ, ಪ್ರೇಯಿಂಗ್ ಸೈಲೆಂಟ್ಲಿ, ಸೈಲೆಂಟ್ ಆಗಿ ಪ್ರಾರ್ಥನೆ ಮಾಡೋದು. ಆಡಿಯನ್ಸು, ಪ್ರೇಕ್ಷಕರು ಗ್ರೇಟ್ ಮಾಸ್ಟರ್ಗೆ ರೆಸ್ಪೆಕ್ಟ್ ಕೊಟ್ಟಿದಂತಹ ರೀತಿ ಹೇಗಪ್ಪ ಅಂದ್ರೆ, ಎಸ್, ಸ್ಟ್ಯಾಂಡಿಂಗ್ ಓವೇಶನ್, ಕಂಟಿನ್ಯೂಸ್ ಕ್ಲಾಪಿಂಗ್, ಎದ್ನಿಂತ್ಕೊಂಡು ಕ್ಲಾಪಿಂಗ್ ಮಾಡ್ತಾರೆ, ಎದ್ನಿಂತ್ಕೊಂಡು ಕ್ಲಾಪ್ ಮಾಡುವಂಥದ್ದು ಸ್ಟ್ಯಾಂಡಿಂಗ್ ಓವೇಶನ್. ನೆಕ್ಸ್ಟ್ ಕ್ವಶನ್, ಹೂ ಡಿಸ್ಕರೇಜ್ಡ್ ಸ್ಮಿತಾ, ಸ್ಮಿತಾಳನ್ನ ಯಾರು ಡಿಸ್ಕರೇಜ್ ಮಾಡ್ತಾರೆ?
ಅವಳನ್ನ ಧೈರ್ಯ ಗೊಂದುವಂತೆ ಯಾರು ಮಾಡ್ತಾರೆ, ಬೇಜಾರಾಗೋ ರೀತಿ ಏಯ್ ವಾಪಸ್ ಹೋಗು ಅಂತ ಹೇಳ್ತಾರೆ. ಯಾರವರು? ವೆನ್ ಶಿ ರಿಕ್ವೆಸ್ಟೆಡ್ ರವಿಶಂಕರ್, ರವಿಶಂಕರ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಾಗ. ಯಾರು ಡಿಸ್ಕರೇಜ್ ಮಾಡಿದ್ರು? ಹೂ ಡಿಸ್ಕರೇಜ್ಡ್? ಯಾರು ಡಿಸ್ಕರೇಜ್ ಮಾಡಿದ್ರು? ಲಾರ್ಜ್ ಮಸ್ಟಾಶಿಯಡ್ ಮ್ಯಾನ್ ಅಲ್ಲಾ ರಖಾ ದ ಆಡಿಯನ್ಸ್ ರವಿಶಂಕರ್. ಲಾರ್ಜ್ ಮಸ್ಟಾಶಿಯಡ್ ಮ್ಯಾನ್ ಡಿಸ್ಕರೇಜ್ಡ್ ಸ್ಮಿತ್. ಅಂದ್ರೆ ಉದ್ದ ಮೀಸೆ ಬಿಟ್ಟಿದ್ನಲ್ಲ ಆ ವ್ಯಕ್ತಿಯನ್ನ ಲಾರ್ಜ್ ಮಸ್ಟಾಶಿಯಡ್ ಮ್ಯಾನ್ ಅಂತ ಕರಿತೀವಿ. ಲಾಂಗ್ ಬೋರಿಂಗ್ ಸ್ಪೀಚ್ ಮಾಡ್ತಾನಲ್ಲ ಅವನೇ ಲಾರ್ಜ್ ಮಸ್ಟಾಶಿಯಡ್ ಮ್ಯಾನ್. ಇಂತ ಈತರ ಸಚ್ ರಿಕ್ವೆಸ್ಟ್ ಗಳೆಲ್ಲ ನೀವು ಈ ತರ ವಿ ವಿ ಐ ಪಿ ಹತ್ರ ತರಬಾರ್ದು, ಗೆಟ್ ಬ್ಯಾಕ್ ಟು ಯುವರ್ ಪ್ಲೇಸ್ ಅಂತ ಹೇಳಿ ಅವ್ರನ್ನ ಡಿಸ್ಕರೇಜ್ ಮಾಡ್ತಾನೆ. ಅನಂತ್ ರೇಸ್ಡ್ ಹಿಮ್ಸೆಲ್ಫ್ ಅಂಡ್ ಇಸ್ ಐಸ್ ಫಾರ್ ಶೈನಿಂಗ್ ಈವನ್ ಇನ್ ಇಸ್ ಸಿಕ್ನೆಸ್. ಅನಂತು ಅವನಿಗವನೇ ಮೇಲೆ ಹೇಳ್ತಾನೆ, ಅಂಡ್ ಇಸ್ ಐಸ್ ಫಾರ್ ಶೈನಿಂಗ್, ಅವನ ಕಣ್ಣುಗಳು ಹೊಳಪು ಭರಿತವಾಗಿರ್ತವೆ. ಈವನ್ ಇನ್ ಇಸ್ ಸಿಕ್ನೆಸ್, ಅವನ ಕಾಯಿಲೆಯಲ್ಲೂ ಕೂಡ, ಕ್ಯಾನ್ಸರ್ ಕಾಯಿಲೆಯಲ್ಲೂ ಕೂಡ. ಯಾಕೆ? ಏಕೆಂದರೆ ಬಿಕಾಸ್ ಹಿ ವಾಸ್ ಇಲ್. ಅವನು ಕಾಯಿಲೆ ಇತ್ತಲ್ಲ ಅದಕ್ಕೆ. ಹಿ ನ್ಯೂ, ಅವನಿಗೆ ಗೊತ್ತಿತ್ತು ದ ಟ್ರೂತ್ ಅಬೌಟ್ ಹಿಸ್ ಡೆತ್, ಅವನ ಸಾವಿನ ಬಗ್ಗೆ ಸತ್ಯ ಅವನಿಗೆ ಗೊತ್ತಿತ್ತು. ಹಿ ಸಾ ಎ ನೈಟ್ ಮೇರ್, ಅವನಿಗೆ ಒಂದು ನೈಟ್ ಮೇರ್ ಅನ್ನ ನೋಡಿದ್ದ, ಭಯಂಕರವಾದ ಕನಸನ ರಾತ್ರಿ ನೋಡಿದ್ದ. ಅದಕ್ಕೆ ಹಿ ಹರ್ಡ್ ದ ಕಾನ್ಸರ್ಟ್ ಆಫ್ ಪಂಡಿತ್ ರವಿಶಂಕರ್, ಅವನು ಕೇಳಿಸ್ಕೊಂಡ ಏನನ್ನ, ದ ಕಾನ್ಸರ್ಟ್ ಆಫ್ ಪಂಡಿತ್ ರವಿಶಂಕರ್, ಪಂಡಿತ್ ರವಿಶಂಕರ್ ಅವ್ರದ್ದು ಕಾನ್ಸರ್ಟ್ ಇದೆ ಅನ್ನುವಂಥ ವಿಷಯವನ್ನು ಅವನು ಕೇಳಿಸ್ಕೊಂಡ. ಈ ನಾಲ್ಕು ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಇದೆ? ಅವನಿಗೆ ಅವನೇ ಎದ್ದು ನಿಂತ್ಕೊಳ್ತಾನೆ, ಹೇಳಕ್ ಹೋಗ್ತಾನೆ, ಅವನ ಕಣ್ಣುಗಳು ತುಂಬಾ ಪ್ರಕಾಶಮಾನವಾಗಿ ಹೊಳಿತಾ ಇರ್ತವೆ, ತುಂಬಾ ಆಶ್ಚರ್ಯವಾಗಿ ಕಾಯಿಲೆಯಲ್ಲಿ ಇದ್ರೂ ಕೂಡ ಸ್ವಂತ ಎದ್ದು ಕೂತ್ಕೊಳ್ಳಕ್ಕೆಲ್ಲ ಪ್ರಯತ್ನ ಪಡ್ತಾನೆ. ಈ ನಾಲ್ಕರಲ್ಲಿ ಯಾವ ಆಪ್ಷನ್ ಕೇಳಿ ಆ ರೀತಿ ಮಾಡ್ತಾನೆ? ಎಸ್, ಆಪ್ಷನ್ ಡಿ, ಹಿ ಹರ್ಡ್ ದ ಕಾನ್ಸರ್ಟ್ ಆಫ್ ಪಂಡಿತ್ ರವಿಶಂಕರ್, ಪಂಡಿತ್ ರವಿಶಂಕರ್ ಅವ್ರದ ಕಾನ್ಸರ್ಟ್ ಇದೆ ಷಣ್ಮುಖಾನಂದ ಆಡಿಟೋರಿಯಂ ಅಲ್ಲಿ ಅಂತ ಕೇಳಿಸ್ಕೊಂಡು ಅವನಿಗೆ ತುಂಬಾ ಖುಷಿ ಆಗುತ್ತೆ. ಸ್ವಂತ ಹೇಳಲಿಕ್ಕೆ ಟ್ರೈ ಮಾಡ್ತಾನೆ, ಕಣ್ಣುಗಳು ಹೊಳಿತಾ ಇರ್ತವೆ. ಅವನಿಗೆ ತುಂಬಾ ಇಷ್ಟ ಅವ್ರ ಕಾನ್ಸರ್ಟ್ ಅಂದ್ರೆ, ಅದಕ್ಕೋಸ್ಕರ ಅದು ಷಣ್ಮುಖಾನಂದ ಆಡಿಟೋರಿಯಂ ಅಲ್ಲಿ ನಡೀತಾ ಇರುತ್ತೆ. ಆಡಿಟೋರಿಯಂ ನೆನ್ಪಿಟ್ಕೊಂಡಿರಿ, ಅದನ್ನು ಕೇಳಿದ್ರು ಕೇಳ್ಬಹುದು. ಎಸ್, ಸ್ಮಿತಾ ಅಂಡ್ ಅವರ್ ಫ್ಯಾಮಿಲಿ ಹ್ಯಾಡ್ ಕಮ್ ಟು ಬಾಂಬೆ. ಸ್ಮಿತಾ ಮತ್ತು ಅವರ ಫ್ಯಾಮಿಲಿ ಬಾಂಬೆಗೆ ಬಂದಿದ್ರು. ಬಾಂಬೆಗೆ ಬಂದಿರೋದ್ರಿಂದ ಸೊ ದಟ್ ಏನಾಯ್ತು, ಅದರ ರಿಸಲ್ಟ್ ಮುಂದೆ ಏನಾಯ್ತು ಹಾಗಾದ್ರೆ? ಅದೇ, ಏನಕ್ಕಾಗಿ ಬಾಂಬೆಗೆ ಬಂದಿದ್ರು ಅಂತ. ದ ಚಿಲ್ಡ್ರನ್ ಗೆಟ್ ಗುಡ್ ಎಜುಕೇಶನ್, ಚಿಲ್ಡ್ರನ್ ಒಳ್ಳೆ ಎಜುಕೇಶನ್, ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಸಿಗುತ್ತೆ ಅಂತ ಬಂದಿದ್ರು. ಅನಂತ್ ಕುಡ್ ಬಿ ಟ್ರೀಟೆಡ್ ಅಟ್ ದ ಕ್ಯಾನ್ಸರ್ ಹಾಸ್ಪಿಟಲ್ ಇನ್ ದ ಸಿಟಿ, ಬಾಂಬೆನಲ್ಲಿ ಸಿಟಿನಲ್ಲಿ ಅನಂತ್ಗೆ ಟ್ರೀಟೆಡ್ ಮಾಡಬಹುದು. ಕುಡ್ ಬಿ ಟ್ರೀಟೆಡ್ ಅಂದ್ರೆ ಅವನಿಗೆ ಕಾಯಿಲೆಯನ್ನ ಹುಷಾರು ಮಾಡ್ಲಿಕ್ಕೆ ಬಂದಿದ್ರು. ದೇ ಕ್ಯಾನ್ ಸ್ಪೆಂಡ್ ಹಾಲಿಡೇಸ್ ಅಟ್ ದರ್ ಆಂಟ್ಸ್ ಅಪಾರ್ಟ್ಮೆಂಟ್, ಅವರ ಆಂಟ್ ಸುಶೀಲಾ ಇದ್ರಲ್ಲ ಅವರ ಅಪಾರ್ಟ್ಮೆಂಟ್ ಅಲ್ಲಿ ಹಾಲಿಡೇಸ್ ಅನ್ನ, ರಜಾ ದಿನಗಳನ್ನ ಕಳೀಲಿಕ್ಕೆ ಬಂದಿದ್ರು. ಆಪ್ಷನ್ ಡಿ, ದೇ ಕ್ಯಾನ್ ಅಟೆಂಡ್ ದ ಕಾನ್ಸರ್ಟ್, ಅವರು ಕಾನ್ಸರ್ಟ್ ಅಟೆಂಡ್ ಮಾಡ್ಲಿಕ್ಕೆ ಬಂದಿದ್ರು. ಯಾವ ಆಪ್ಷನ್? ಸ್ಮಿತಾ ಮತ್ತೆ ಅವರ ಫ್ಯಾಮಿಲಿ ಬಾಂಬೆಗೆ ಬಂದಿದ್ದು ಏನಕ್ಕೆ? ಇಂಪಾರ್ಟೆಂಟ್ ಕ್ವಶನ್. ಎಸ್, ಅನಂತ್ ಕುಡ್ ಬಿ ಟ್ರೀಟೆಡ್ ಅಟ್ ದ ಕ್ಯಾನ್ಸರ್ ಹಾಸ್ಪಿಟಲ್ ಇನ್ ದ ಸಿಟಿ, ಬಾಂಬೆನಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ನಲ್ಲಿ ಅವನಿಗೆ ಅನಂತ್ಗೆ ಟ್ರೀಟ್ಮೆಂಟ್ ಸಿಗ್ಬಹುದು ಅನ್ನೋ ಉದ್ದೇಶದಿಂದ ಅವರು ದೇ ವೆಂಟ್ ಟು ಬಾಂಬೆ. ನೆಕ್ಸ್ಟ್ 19th ಕ್ವಶನ್, ದ ಲಾಸ್ಟ್ ವಿಶ್ ಆಫ್ ಅನಂತ್ ವಾಸ್ ಟು, ಕೊನೆಯ ಆಸೆ, ಲಾಸ್ಟ್ ವಿಶ್ ಅಂದ್ರೆ ಆಸೆ, ಅನಂತನ ಕೊನೆಯ ಆಸೆ ಯಾವ್ದಾಗಿತ್ತು? ಬಿಕಮ್ ಫಾಸ್ಟೆಸ್ಟ್ ರನ್ನರ್ ಅಗೇನ್, ಪುನಃ ಫಾಸ್ಟೆಸ್ಟ್ ರನ್ನರ್ ಆಗ್ಬೇಕು ಅನ್ನೋದು, ಟೇಕ್ ಪಾರ್ಟ್ ಇನ್ ದ ಫೋರ್ತ್ ಕಮಿಂಗ್ ಟೇಬಲ್ ಟೆನಿಸ್ ಟೂರ್ನಮೆಂಟ್, ಮುಂದೆ ಬರ್ತಕ್ಕಂಥ ಟೇಬಲ್ ಟೆನಿಸ್ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸ್ತಕ್ಕಂಥದ್ದು, ಟೇಕ್ ಪಾರ್ಟ್ ಅಂದ್ರೆ ಭಾಗವಹಿಸೋದು.
ರಿಕವರ್ ಫ್ರಮ್ ಕ್ಯಾನ್ಸರ್, ಕ್ಯಾನ್ಸರ್ ಇಂದ ರಿಕವರಿ ಆಗುವಂಥದ್ದು. ಲಿಸನ್ ಟು ರವಿಶಂಕರ್ಸ್ ಕಾನ್ಸರ್ಟ್, ರವಿಶಂಕರ್ ಅವ್ರದ ಸಂಗೀತ ಕಚೇರಿ ಕಾನ್ಸರ್ಟ್ ಅನ್ನ ಲಿಸನ್ ಮಾಡುದು, ಕೇಳಿಸ್ಕೊಳ್ಳೋದು. ಯಾವುದು ಅವನು ಆ ಕೊನೆ ಆಸೆ ಯಾವುದು? ಎಸ್, ಆಪ್ಷನ್ ಡಿ, ಲಿಸನ್ ಟು ರವಿಶಂಕರ್ಸ್ ಕಾನ್ಸರ್ಟ್. ಎಸ್. ಕ್ವಶನ್ ನಂಬರ್ 20. ದ ನೈಬರ್ಸ್ ಆಫ್ ಆಂಟ್ ಸುಶೀಲಾ ಕುಡಂಟ್ ಬಿಲೀವ್ ದೇರ್ ಐಸ್ ಬಿಕಾಸ್ ಆಂಟ್ ಸುಶೀಲಾ ಅವ್ರ ನೈಬರ್ಸ್ ಇದ್ರಲ್ಲ, ನೈಬರ್ಸ್ ಅಂದ್ರೆ ಅಕ್ಕಪಕ್ಕದ ಮನೆಯವರು ಇದ್ರಲ್ಲ, ಅವರು ಕುಡಂಟ್ ಬಿಲೀವ್ ದೇರ್ ಐಸ್, ಅವರ ಕಣ್ಣುಗಳನ್ನು ನಂಬಲಿಕ್ಕೆ ಆಗ್ಲಿಲ್ಲ ಅವರಿಗೆ, ಅವರ ಕಣ್ಣುಗಳನ್ನ ಅವರೇ ನಂಬಲಿಕ್ಕೆ ಆಗ್ಲಿಲ್ಲ. ಬಿಕಾಸ್, ಏಕೆಂದರೆ ಅನಂತ್ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್, ಅನಂತ್ ಸಫರಿಂಗ್ ಕ್ಯಾನ್ಸರ್ ಇಂದ ನಳತಾ ಇದ್ನಲ್ಲ ಅದು. ಸ್ಮಿತಾ ವೆಂಟ್ ಟು ದ ಕಾನ್ಸರ್ಟ್ ವಿತ್ ಅವರ್ ಫಾದರ್, ಸ್ಮಿತಾ ಅವಳ ತಂದೆ ಜೊತೆ ಕಾನ್ಸರ್ಟ್ ಹೋಗಿದ್ಲಲ್ಲ, ಅದಕ್ಕೆ ಅವರ ಕಣ್ಣುಗಳನ್ನ ಅವ್ರು ನಂಬಿಕಲ್ವಾ. ದ ಟೂ ಮ್ಯೂಸಿಕ್ ಮ್ಯಾಸ್ಟರ್ಸ್ ಅಪಿಯರ್ಡ್ ಇನ್ ದರ್ ಬ್ಲಾಕ್, ಇಬ್ರು ದೊಡ್ಡ ಮ್ಯಾಸ್ಟರ್ಸ್, ಪರಿಣಿತರು, ಮ್ಯೂಸಿಕ್ ಪರಿಣಿತರು ಅವರ ಬ್ಲಾಕ್ ಅಲ್ಲಿ ಕಾಣಿಸ್ಕೊಂಡ್ರು. ಅನಂತ್ ವಾಸ್ ಪ್ಲೇಯಿಂಗ್ ಸಿತಾರ್, ಅನಂತ್ ಸಿತಾರ್ನ ನುಡಿಸ್ತಾ ಇದ್ದ. ಅದಕ್ಕ ಆಂಟ್ ಸುಶೀಲ್ ಅವರ ಅಕ್ಕಪಕ್ಕದ ಮನೆಯವರಿಗೆ ಅವ್ರ ಕಣ್ಣುಗಳನ್ನೇ ನಂಬಲಿಕ್ಕೆ ಆಗ್ಲಿಲ್ಲ. ಹಾಗೆ ಮಾಡದಂತಹ ಒಂದು ಸಿಚುಯೇಷನ್ ಯಾವ್ದಪ್ಪ ಅಂದ್ರೆ, ದ ಟೂ ಮ್ಯೂಸಿಕ್ ಮ್ಯಾಸ್ಟರ್ಸ್ ಅಪಿಯರ್ಡ್ ಇನ್ ದರ್ ಬ್ಲಾಕ್. ದಿಸ್ ಇಸ್ ರೈಟ್ ಆನ್ಸರ್. ಯಾರು? ಪಂಡಿತ್ ರವಿಶಂಕರ್ ಸಿತಾರ್ ಪ್ಲೇಯರ್, ಮತ್ತೆ ಉಸ್ತಾದ್ ಅಲ್ಲ ರಖಾ ತಬಲಾ ಪ್ಲೇಯರ್. ಇವರಿಬ್ರು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್. ಅಂಥವ್ರು ದೊಡ್ಡ ದೊಡ್ಡ ವೇದಿಕೆ ಮೇಲೆ ಮ್ಯೂಸಿಕ್ ಅನ್ನ ನೋಡಿಸುವಂಥವ್ರು. ಆಂಡ್ ಸುಶೀಲ ಅವರ ಅಪಾರ್ಟ್ಮೆಂಟ್ ಇರುವಂತಹ ಬ್ಲಾಕ್ ಅಲ್ಲಿ ಆಂಡ್ ಸುಶೀಲ ಅವ್ರ ಮನೆಗೆ ಬರ್ತಾ ಇದ್ದಿದ್ದು ನೋಡಿ ಅವರ ಕಣ್ಣುಗಳನ್ನ ಅವ್ರಿಗೆ ನಂಬಲಿಕ್ಕೆ ಆಗ್ಲಿಲ್ಲ. ದ ನೈಬರ್ಸ್ ಆಫ್ ಆಂಡ್ ಸುಶೀಲ, ಅಕ್ಕಪಕ್ಕದ ಮನೆಯವರು, ದೇ ಕುಡಂಟ್ ಬಿಲೀವ್ ದೇರ್ ಐಸ್, ನಂಬಲಿಕ್ಕೆ ಆಗ್ಲಿಲ್ಲ ಇವರು ಒಂದು ಮನೆಗೆ ಬಂದು ಪ್ಲೇ ಮಾಡ್ತಾರೆ ಅನ್ನೋದನ್ನ ಅವ್ರಿಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಬ್ಲಾಕ್ ಅಲ್ಲಿ ಇವ್ರು ನಿಜವಾಗ್ಲೂ ಬರ್ತಾರ ಅನ್ನುವಂತ ಒಂದು ಆಶ್ಚರ್ಯ ಅವ್ರಿಗಾಯ್ತು. ಓಕೆನಾ? ಓಕೆ ಚಿಲ್ಡ್ರನ್, ದಿಸ್ ಇಸ್ ದ ಲಾಸ್ಟ್ ಕ್ವಶನ್. ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಅನ್ನ ತೆಗೆದಿದ್ದೀನಿ. ಇನ್ನೂ ಕೂಡ ನೀವು ಟೆಕ್ಸ್ಟ್ ಬುಕ್ ಅನ್ನ ಲೈನ್ ಬೈ ಲೈನ್ ಅನ್ನ ಓದಿ ಈ ರೀತಿ ಅರ್ಥ ಮಾಡ್ಕೊಳ್ಳಿ. ಈಗ ನಿಮ್ಗೆ ನಾನು ಹೇಳ್ತಾ ಇರ್ಬೇಕಾದ್ರೆ ನಾನು ಕನ್ನಡದಲ್ಲಿ ಕೂಡ ಎಕ್ಸ್ಪ್ಲೈನ್ ಮಾಡಿದೆ ನಿಮ್ಗೆ ಅರ್ಥ ಆಗ್ಲಿ ಅಂತ. ಕನ್ನಡ ಮೀಡಿಯಂ ಮಕ್ಕಳಿಗೂ ಕೂಡ ಅನುಕೂಲ ಆಗುತ್ತೆ, ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೂ ಕೂಡ ಅನುಕೂಲ ಆಗುತ್ತೆ. ಇದನ್ನ ಮತ್ತೆ ಇಷ್ಟೇ ಕ್ವಶನ್ ಅಂತ ತಿಳ್ಕೋಬಾರ್ದು, ಇಡೀ ಟೆಕ್ಸ್ಟ್ ಬುಕ್ ಅನ್ನ ಓದಿ ಅವ್ರು ಯಾವ್ದು ಬೇಕಾದ್ರೂ ಕೊಡ್ಲಿ. ಆದ್ರೆ ಇದು ಮೇನ್ ಥೀಮ್ ಮೇಲೆ ನಾನು ಕ್ವಶನ್ ಅನ್ನ ತೆಗೆದಿದ್ದೀನಿ. ಇದರಲ್ಲಿ ಕ್ವಶನ್ ಬೇಕಾದಷ್ಟು ಟ್ವಿಸ್ಟ್ಗಳಾಗೂ ಬರ್ಬೋದು, ಇದೇ ತರ ಕ್ವಶನ್ ಬರಬಹುದು. ಈ ತರ ಕ್ವಶನ್ಗಳು ಬರುತ್ತೆ, ಚೆನ್ನಾಗಿ ಓದ್ಕೊಡಿ, ಒಳ್ಳೆ ಮಾರ್ಕ್ಸ್ ತೆಗಿರಿ. ಓಕೆನಾ? ನೀವು ನೆಕ್ಸ್ಟ್ ನಾನು ಮುಂದೆ ಇದಾದ್ಮೇಲೆ ಜಾಜ್ ಟೂ ನಾನು ವಿಡಿಯೋ ಮಾಡ್ತೀನಿ. ಒಂದ್ ಕಡೆಯಿಂದ ಲೆಸನ್ ನಂಬರ್ ಒನ್ ಇಂದ ನೋಡ್ತಾ ಹೋಗಿ, ಪ್ರತಿಯೊಂದು ಲೆಸನ್ ಅನ್ನು ನೋಡಿ. ಒಂದೊಂದ್ಸರಿ ಅಲ್ಲ, ಎರಡೆರಡು ಸರಿ ಅಲ್ಲ, ಮೂರ್ ಸರಿ, ಎಷ್ಟು ಸರಿ ಬೇಕಾದ್ರೂ ನೋಡಿ, ನಿಮಗೆ ತುಂಬಾ ಅನುಕೂಲ ಆಗುತ್ತೆ, ಒಳ್ಳೆ ಒಳ್ಳೆ ಮಾರ್ಕ್ಸ್ ತೆಗಿರಿ ಅಂತ ಹೇಳ್ತಾ, ನಿಮಗೆ ಸ್ಟೂಡೆಂಟ್ಸ್ ಇದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ಇಫ್ ಯು ಲೈಕ್ ದಿಸ್ ವಿಡಿಯೋ ಕ್ಲಿಕ್ ಆನ್ ಲೈಕ್ ಬಟನ್ ಅಂಡ್ ಸಬ್ಸ್ಕ್ರೈಬ್. ಓಕೆ, ಐ ಸಿ ಯು ಸೂನ್ ವಿತ್ ಸಮ್ ಅದರ್ ವಿಡಿಯೋಸ್. ಟೇಕ್ ಕೇರ್, ಥ್ಯಾಂಕ್ ಯು.